ದೀರ್ಘಕಾಲದ ರಾಜಕಾರಣ ಅಂದ್ರೆ ಯಾವಾಗಲೂ ಕೂಡ ಜನಪ್ರತಿನಿಧಿ ಆದಿ ಆಗಿರಬೇಕು ಅಂತಾನೆ ಏನಿಲ್ಲ ಹೋರಾಟ ಸಮಾಜ ಸೇವೆ ಇದನ್ನ ಆ ದಿಸೆಯಲ್ಲಿ ನಿಮ್ಮ ತಂದೆಯವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಅದಕ್ಕೊಂದು ಹೆಸರಿದೆ ಬಟ್ ಇವತ್ತು ನೀವು ಕೂತು ಮಾತಾಡ್ತಿದ್ರಿ ಹೇಳ್ತಿದ್ದೀರಿ ನಾನು ಮುಂದೆ ಖಂಡಿತವಾಗಿ ಅವಕಾಶ ಆಗುತ್ತೆ ನಾನು ಮಾಡ್ತೀನಿ ಅಂತ ಬಟ್ 5 ವರ್ಷ ಆಳಾಯ್ತಲ್ಲ ನಮ್ಮ ರಾಜಕೀಯ ಅಂತ ಬರುತ್ತೆ ನಮ್ಮ ತಂದೆ ಜೀವನನೇ ಹಾಳಾಗೋಯ್ತಲ್ಲ He spent 40 years into active political life. ಅವಕಾಶ ಬಂದೇ ಬರುತ್ತೆ. ಬಹಳಷ್ಟು ರಾಜಕಾರಣಿಗಳು ಸಂದರ್ಶನ ಮಾಡಿದೀನಿ ಮಂತ್ರಿಗಳನ್ನ ಶಾಸಕರನ್ನ ಶಾಸಕ ಆಗಬೇಕು ಅಂತಿದ್ದವರೆಲ್ಲರನ್ನೂ ಕೂಡ ಸಂದರ್ಶನ ಮಾಡಿದ್ದು ನೂರಾರು ಜನನ್ನ ಬಟ್ ರಜತ್ ನಂಗೆ ಯಾಕೋ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ ಯಾವ ಕಾರಣಕ್ಕೆ ಅಂತಂದ್ರೆ ಈ ಒಂಥರ ಲೈಕ್ ರಾಜಕೀಯದಲ್ಲಿ ದೀರ್ಘಕಾಲದ ರಾಜಕಾರಣ ಮಾಡಿ ಅನುಭವ ಇದ್ದಂಥ ವ್ಯಕ್ತಿ ರೀತಿ ಮತ್ತು ಭರವಸೆ ಇದೆ ಭರವಸೆ ಕಳ್ಕೊಂಡಿಲ್ಲ ನೀವು ಒಂದು ವಿಚಾರ ಅಂತೂ ಸ್ಪಷ್ಟ ನೀವು ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಅದೊಂದು ಕಾಣ್ತಾ ಇದೆ ಲೀಡರ್ ಆಗಬೇಕು ಅಂತ ಅವತ್ತಿಂದ ಅನ್ಕೊಂಡಿದ್ದೀರಿ ಎಡವಟ್ಟಾಗಿ ರಾಜಕಾರಣಕ್ಕೆ ಬಂದಿಲ್ಲ ಇಲ್ಲ ಇಲ್ಲ ಅಪ್ಪಿ ತಪ್ಪಿ ರಾಜಕಾರಣಕ್ಕೆ ಬಂದಿಲ್ಲ ಇದನ್ನು ಮಾಡಲೇಬೇಕು ಅಂತ ಬಂದು ಕೂತಿದ್ದೀರಿ ಬಟ್ ಈಗ ನಿಮಗೊಂದು ಅವಕಾಶ ಇದೆ ಮುಂದೆ ಲೋಕಸಭಾ ಚುನಾವಣೆ ವಿಧಾನಸಭೆ ಮುಗಿತು ಲೋಕಸಭೆಗೆ ಯಾಕೆ ಕಂಟೆಸ್ಟ್ ಮಾಡಬಾರ್ದು ಅಂತ ಚರ್ಚೆ ಒಂದಷ್ಟು ಜನ ಮಾತಾಡ್ತಿದ್ರು ಪಾರ್ಟಿ ಅಪ್ಲಿಕೇಶನ್ ಕರೀಲಿ ಇನ್ನು ಅರ್ಜಿನೇ ಸ್ಟಾರ್ಟ್ ಆಗಿಲ್ಲ ನಾನು ಈಗ ಅದ್ರ ಬಗ್ಗೆ ಮಾತಾಡಿದ್ರೆ ಬಹಳ ಪ್ರೀಮೆಚೂರ್ ಆಗುತ್ತೆ ಓಕೆ ಮುಂಚಿತವಾಗಿನೂ ಹೇಳಿದಂಗೆ ಆಗುತ್ತೆ ಪಕ್ಷ ಕರಿಬೇಕು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಬಟ್ ಅವರ ಪಕ್ಷ ಅಂತ ಬಂದಾಗ ಸಿಸಿನ ಸಿಪಾಯಿ 100% ಯಾರಾದರೂ ಹಿಂಗೆ ಅಂದ್ರೆ ಟಿಕೆಟ್ ನಂಗೆ ಸಿಗ್ತಾ ಇಲ್ಲ ಅಂದ್ರೆ ಆಪೋಸಿಷನ್ ಪಾರ್ಟಿಲಿ ಟಿಕೆಟ್ ಅಪ್ಲಿಕೇಶನ್ ಹಾಕೋ ಸಂಖ್ಯೆ ಜಾಸ್ತಿ ನೀವು ಕಾಂಗ್ರೆಸ್ನಲ್ಲಿ ಉಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಪಕ್ಷ ಹೇಳಿದ್ರೆ ಮಾಡ್ತೀವಿ ಅಂತ ಓಕೆ ಕಾಂಗ್ರೆಸ್ನ ವಿಚಾರ ಬಂದಾಗ ಧಾರವಾಡ ಲೋಕಸಭಾ ಕ್ಷೇತ್ರದ ಕತೆ ಏನಾಗಿರುತ್ತೆ 2024ಕ್ಕೆ 100% ನಾವು ಗೆಲ್ತೀವಿ ನಮ್ಮ ಬಾವುಟನ ಅಲ್ಲಿ ಹಾರಿಸ್ತೀವಿ ನಮ್ಮ ಅಭ್ಯರ್ಥಿನ ಲೋಕಸಭೆಗೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವರ ಅಕ್ಕಪಕ್ಕನೇ ಓಡಾಡ್ತಿರ್ತಾರೆ ಈಸಿನ ಕಾಂಗ್ರೆಸ್ನವ್ರು ಸೋಲ್ಸೋದು ಜನ ನಮ್ಮ ಪರವಾಗಿ ಓಟ್ ಹಾಕ್ತಾರೆ ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿವೆ ನಮ್ಮ ಗವರ್ನೆನ್ಸ್ ಸರಿ ಇದೆ ನುಡಿದಂತೆ ನಮ್ಮ ಸರ್ಕಾರ ಜೋಡೆತ್ತುಗಳು ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ 100% ಗೆಲ್ತೀವಿ